ಹೂ ಬಣ್ಣ ಬಣ್ಣದ ದಾರದಿ ಕಟ್ಟಿಹ ವಿವಿಧ ಬಗೆ ಜೋಡಿಸಿದ ಧನ್ಯರ ತೋಟದಿ ಅರಳಿರುವ ಭಾಗ್ಯಮ್ಮನ ಕೈ ಚಳಕದಿ ಮೂಡಿರುವ ವಿವಿಧ ವಿನ್ಯಾಸದ ಹೂ ಬೇಕೆ ಹೂ ಬಣ್ಣ ಬಣ್ಣದ. ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಯಶಸ್ಸಿನ ರೆಸಿಪಿಯ ದ್ವಿತೀಯ ಸಂಚಿಕೆಗೆ ಸ್ವಾಗತ. ಮಂದಾರ, ಕರವೀರ, ಜಾಜಿ, ಮಲ್ಲಿಗೆ, ಸೇವಂತಿಗೆ, ಗುಲಾಬಿ ಮುಂತಾದ ಹೂಗಳನ್ನ ಸುಂದರವಾಗಿ ಕಟ್ಟಿ ಹಾಗೆ ವಿವಿಧ ರೀತಿಯಲ್ಲಿ ಜೋಡಿಸಿ ಹೂವಿನ ವಿನ್ಯಾಸವನ್ನ ಮಾಡಿರುವ ನನ್ನ ತಾಯಿಯಾದ ಭಾಗ್ಯಲಕ್ಷ್ಮಿ ಎಸ್ ಧನ್ಯ ಅವರ ಸೃಜನಶೀಲತೆಗೆ, ಶ್ರಮ, ಆಸಕ್ತಿ, ಸಹನೆ ಹಾಗೆ ಅವರ ಪ್ರತಿಭೆಗೆ ಮನಸಾರೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಸಂಚಿಕೆಯಲ್ಲಿ ಈ ಹೂವಿನ ವಿನ್ಯಾಸಗಳಿಂದಲೇ ಏನನ್ನ ಕಲಿಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕೆಲವು ಹೂಗಳನ್ನ ಮೂಗಿರುವಾಗಲೇ ನಾವು ಅದನ್ನ ಕಟ್ಟಬೇಕಾಗುತ್ತೆ. ಇನ್ನು ಕೆಲವು ಹೂಗಳು ಅರಳಿದ ಮೇಲೆ 3-4 ದಿನಗಳು, 1 ವಾರದವರೆಗೂ ಇಟ್ಟರೂ ಕೂಡ ಆ ಹೂಗಳನ್ನ ನಾವು ಜೋಡಿಸ್ಬೋದು. ಕರವೀರ ಕಟ್ಟಿದ ಹಾಗೆ ನಮಗೆ ಸೇವಂತಿಗೆಯನ್ನ ಕಟ್ಟೋಕಾಗಲ್ಲ, ಹಾಗೆ ಮಲ್ಲಿಗೆಯನ್ನ ಜಾಜಿಯನ್ನ ಕಟ್ಟಿದ ಹಾಗೆ ದಾಸವಾಳವನ್ನ ಕಟ್ಟೋಕಾಗಲ್ಲ. ಅಂದ್ರೆ ಹೂವಿನ ಗುಣ, ಹೂವಿನ ಮನಸ್ಸನ್ನ ಅರಿತು ಆ ಹೂಗಳನ್ನ ಜೋಡಣೆಯನ್ನ ಮಾಡಿದ್ರೆ ನಮಗೆ ಇಂತಹ ಸುಂದರ ವಿನ್ಯಾಸಗಳು ಕಾಣಿಸುತ್ತೆ. ಹಾಗೆ ಅದಕ್ಕಿಂತ ಹೆಚ್ಚಿನದು ಬೇಕಾಗಿರೋದು ಆಸಕ್ತಿ ಹಾಗೆ ತಾಳ್ಮೆ. ಈ ವಿಚಾರವನ್ನ ಖಂಡಿತ ನಾವು ನಮ್ಮ ಜೀವನಕ್ಕೆ ಹೋಲಿಸಿದಾಗ ಅಂದ್ರೆ ಪ್ರತಿಯೊಬ್ಬ ಮಕ್ಕಳು ಕೂಡ, ಪ್ರತಿಯೊಂದು ಮಗು ಕೂಡ ಯುನಿಕ್ ಅಂಡ್ ಸ್ಪೆಷಲ್ ಆಗಿರುತ್ತೆ. ಅಂದ್ರೆ ಹೂವಿನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರದನ್ನ ದಾರದಿಂದ ಕಟ್ಟಿ ಇಷ್ಟು ಚೆನ್ನಾಗಿ ವಿನ್ಯಾಸವನ್ನ ಮಾಡಿದ ಹಾಗೆ ನಮ್ಮ ಮಕ್ಕಳ ಜೀವನವನ್ನ ಒಂದು ಸುಂದರವಾಗಿ ಕಲ್ಪಿಸಬೇಕಂತ ಹೇಳಿದ್ರೆ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎವ್ರಿ ಚೈಲ್ಡ್ ಇಸ್ ಅ ಯುನಿಕ್ ಅಂಡ್ ಸ್ಪೆಷಲ್ ಆಗಿರುತ್ತೆ. ಆ ಮಗುವಿನಲ್ಲಿರುವ ಪ್ರತಿಭೆ ಏನಿದೆ, ಆ ಮಗುವಿನಲ್ಲಿರುವ ಶಕ್ತಿ ಏನು, ಇವುಗಳನ್ನ ನಾವೇನಾದ್ರೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದಕ್ಕನುಗುಣವಾಗಿ ನಾವು ಅವರನ್ನ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿದ್ರೆ ಖಂಡಿತ ಅವರ ಜೀವನ ಈ ಹೂವಿನ ವಿನ್ಯಾಸದಂತೆ ಸುಂದರವಾಗೋದ್ರಲ್ಲಿ ಸಂಶಯವಿಲ್ಲ. ಇಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ, ವೀಳ್ಯದೆಲೆಯ ಮೇಲೆ ವೀಳ್ಯದೆಲೆ ಗೊತ್ತಿದೆ, ಆದ್ರೆ ಆ ವೀಳ್ಯದೆಲೆ ಇನ್ನೂ ಸುಂದರವಾಗಿ ಕಾಣಬೇಕು ಅಂದ್ರೆ ಅದರ ಮೇಲೆ ಒಂದು ಸೇವಂತಿಕೆಯನ್ನ ಇಟ್ಟು ಹಾಗೆ ಅದರ ಮೇಲೆ ಒಂದು ಗುಲಾಬಿ ಎಸಳನ್ನ ನೀವಿಟ್ಟಾಗ ಆ ಹೂವಿನ ಹೂವು ಇನ್ನೂ ಚೆನ್ನಾಗಿ ನಮ್ಗೆ ಕಾಣಿಸುತ್ತೆ, ಅದನ್ನ ನೀವು ಚಿತ್ರದಲ್ಲಿ ಕಾಣ್ಬೋದು ಅಂತ ಹೇಳಿದ್ರೆ ನಮ್ಮ ಜೀವನವು, ಎಲ್ಲರ ಜೀವನವು ಚೆನ್ನಾಗಿದೆ, ಆದ್ರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗಿಸ್ಬೇಕಾದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ನಾವಿನ್ನಷ್ಟು ಬದಲಾವಣೆಗಳನ್ನ ಮಾಡಬೇಕು. ಯಾವ ವಿಚಾರದನ್ನ ನಮ್ಮ ಜೀವನಕ್ಕೆ ನಾವು ಸೇರಿಸ್ಕೊಂಡ್ರೆ ನಮ್ಮ ಜೀವನ ಇನ್ನಷ್ಟು ಸುಂದರವಾಗುತ್ತೆ. ಇದೆಲ್ಲ ವಿಚಾರವನ್ನ ನಾವು ಯಶಸ್ಸಿನ ರೆಸಿಪಿಯ ಮುಂದಿನ ಸಂಚಿಕೆಯಲ್ಲಿ ಯೋಚಿಸೋಣ. ಯಾಕಂದ್ರೆ ಎಲ್ಲರ ಜೀವನ ಕೂಡ ಅದರಲ್ಲಿ ಯಶಸ್ಸು ಕಾಣೋದು ನಮ್ಮೆಲ್ಲರ ಆಶಯ. ಆದ್ರೆ ಆ ಯಶಸ್ಸಿಗೆ ಯಾವ್ಯಾವ ಇಂಗ್ರೀಡಿಯಂಟ್ ಅನ್ನ ಹಾಕ್ಬೇಕು, ಯಾವ್ಯಾವ ವಿಚಾರವನ್ನ ತಿಳಿಬೇಕು ಅನ್ನೋದನ್ನ ಪ್ರತಿ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ನಮ್ಗೆ ಒಂದು ತಾಳ್ಮೆ, ಸಹನೆ ಅದೆಲ್ಲಕ್ಕಿಂತ ಒಂದು ಮನಸ್ಸನ್ನ ಅರ್ಥೈಸಿಕೊಂಡು ನಾವು ಮಾಡಿದ್ರೆ ಖಂಡಿತ ನಮ್ಗೆ ಹೂವಿನ ವಿನ್ಯಾಸದಂತೆನೆ ನಮ್ಮೆಲ್ಲರ ಜೀವನ ಸುಂದರವಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ವಿಚಾರವನ್ನ ಇನ್ನಷ್ಟು ಜನರಿಗೆ ತಿಳಿಸೋಣ. ಹಾಗೆ ನಿಮ್ಮಲ್ಲಿ ಯಾವ್ದಾದ್ರು ಒಂದು ಪ್ರತಿಭೆ ಇದ್ರೆ ಖಂಡಿತ ಅದನ್ನ ತಿಳಿಸಿ ಅದರಲ್ಲಿರುವ ಜೀವನ ಮೌಲ್ಯಗಳನ್ನ ನಾವೆಲ್ಲರೂ ಜೊತೆಯಾಗಿ ಕಲಿಯೋಣ. ನಮಸ್ಕಾರ.